ಕಳಪೆ ಕಾಮಗಾರಿ ಅಧಿಕಾರಿಗಳ ಬೆವರಿಳಿಸಿದ ಶಾಸಕ ಬೇಲೂರು ಶಾಸಕ ಸುರೇಶ್ನಿಂದ ಅಧಿಕಾರಿಗಳಿಗೆ ತರಾಟೆ. ಯಾಕೆ ಹಲ್ಕಾ ಕೆಲಸ ಮಾಡ್ತೀರೆಂದು ಗರಂ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ವರ. ವೀಕ್ಷಕರೇ, ಈ ಬಡಿಮಗಂದು ರಾಜಕೀಯ ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಅಭಿವೃದ್ಧಿ ಕೆಲಸ ಮಾಡಿಬಿಟ್ರೆ ಜನ ತೀರ್ಸಾಕ್ಬಿಡ್ತಾರೆ, ಕೆಲವರು ಅದೃಷ್ಟದಲ್ಲಿ ಆಯ್ಕೆ ಆಗಿಬರ್ತಾರೆ, ಇನ್ನು ಕೆಲವರು ಸತತ ಪರಿಶ್ರಮದಲ್ಲಿ ಆಯ್ಕೆ ಆಗಿಬರ್ತಾರೆ, ಇನ್ನು ಕೆಲವರು ನಾವು ಭ್ರಷ್ಟಾಚಾರ ಮಾಡೋದೇ ಇಲ್ಲ ಅಂತ ಆಯ್ಕೆ ಆಗಿಬರ್ತಾರೆ. ಗೊತ್ತಿಲ್ಲ ಯಾರು ಹೆಂಗೆ ಏನು ಎತ್ತ ಅಂತ. ಆ ಕ್ಯಾಟಗರಿಗಳನ್ನ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ನೀವೇ ಡಿಸೈಡ್ ಮಾಡ್ಕೊಳ್ಳಿ, ನಾವು ಯಾರಿಗೂ ಸರ್ಟಿಫಿಕೇಟ್ ಕೊಡೋಕೆ ನಿಂತಿಲ್ಲ. ಆದರೆ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ 2018 ಚುನಾವಣೆಯಲ್ಲಿ ಸೋತರೂ ಕೂಡ ಕ್ಷೇತ್ರದಿಂದ ಕಾಲನ್ನು ತೆಗೆಯಲಿಲ್ಲ, ಕ್ಷೇತ್ರದ ಜನರ ಜೊತೆ ಇದ್ದು. ಯಾಕಂದರೆ ಬೇಲೂರು ಅಂದ ತಕ್ಷಣ ಕರ್ನಾಟಕದಲ್ಲಿ ಎಲ್ಲರ ಕಣ್ಣು ಹರಳುತ್ತೆ. ವಿಶ್ವ ಪ್ರಸಿದ್ಧ ಐತಿಹಾಸಿಕ ಸ್ಥಳ ಬೇಲೂರು ಹಳೇಬೀಡು. ಇಂಥ ಬೇಲೂರನ್ನ ಅಭಿವೃದ್ಧಿ ಮಾಡಬೇಕು. ಸಾಕಷ್ಟು ವಿದೇಶಿಗರು ಬರ್ತಾರೆ, ಕ್ಷೇತ್ರದಲ್ಲಿರಬೇಕು, ಕ್ಷೇತ್ರ ಜನರ ಜೊತೆ ಇರಬೇಕು, ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸಬೇಕು. ಈ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಸೋತರೂ ಕೂಡ ಕ್ಷೇತ್ರದಲ್ಲೇ ಇದ್ದು ಜನರಿಗಾಗಿ ದುಡಿದಂಥ HK ಸುರೇಶ್, ಹುಲ್ಲಹಳ್ಳಿ ಸುರೇಶ್ ಈ ಬಾರಿ ಶಾಸಕರಾಗಿ ಆಯ್ಕೆ ಆದರು. ಆಯ್ಕೆ ಆದಾಗಲೇ ಕೂಡ ಹೇಳಿದ್ರು, ಕ್ಷೇತ್ರದ ಅಭಿವೃದ್ಧಿಗಾಗಿ ದುಡಿತೀನಿ, ನಿಷ್ಪಕ್ಷಪಾತವಾಗಿ ದುಡಿತೀನಿ, ಜನರಿಗಾಗಿ ದುಡಿತೀನಿ ಅಂತ. ಅದಕ್ಕೊಂದು ವಿಡಿಯೋ ವೈರಲ್ ಆಗಿಬಿಟ್ಟಿದೆ. ಅವ್ರೇನು ಬೇಕಂತ ಶೂಟ್ ಮಾಡಿಸಿದಲ್ಲ, ಯಾರೋ ಮೊಬೈಲಲ್ಲಿ ಶೂಟ್ ಮಾಡಿದ್ದು. ಯಾರೋ ಅಧಿಕಾರಿ ರೋಡ್ ಕೆಲಸ ಮಾಡೋರೆ, ಕಾಟಾಚಾರಕ್ಕೆ ಮಾಡೋರೆ, ಅವರಿಗೆ ಎಕ್ಕಿ ಇಳಿದು ಬಿಟ್ಟವ್ರೆ. ಅಂದರೆ ಒಬ್ಬ ಶಾಸಕರು ಯಾವ ರೀತಿ ಕೆಲಸ ಮಾಡಬೇಕು, ತುಂಬ ಇಲ್ಲಿ ಪಕ್ಷಾತೀತವಾಗಿ ಹೇಳಬೇಕು. ಯಾಕೆಂದರೆ ವಿಜಯಾನಂದ ಕಾಶಪ್ಪನವರು ಕೂಡ ಹೇಳಿದ್ರು, ಯಾರು ಹಫ್ತಾ ಗಿಫ್ತಾ ಅಂದರೆ ಕೇಳ್ ಕಥಮ್ ನಾಟಕ ಬಂತು ಕ್ಷೇತ್ರದಲ್ಲಿ ಅಂತ. ಸಾಕಷ್ಟು ಈಗ ಹೆಂಗಾಗಿದೆ ಅಂದರೆ ಸೋಷಿಯಲ್ ಮೀಡಿಯಾ ವೈರಲ್ ಆಗಿಬಿಟ್ಟಿದೆ. ಎಲ್ಲಿ ಯಾರು ಏನು ಮಾಡ್ತಾರೆ, ಯಾರು ಒಳ್ಳೆ ಕೆಲಸ ಮಾಡ್ತಾರೆ, ಯಾರು ಕೆಟ್ಟ ಕೆಲಸ ಮಾಡ್ತಾರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಇದೀಗ ಹುಲ್ಲಹಳ್ಳಿ ಸುರೇಶ್ ರಸ್ತೆ ವಿಚಾರವಾಗಿ ಅಧಿಕಾರಿ ಒಬ್ರಿಗೆ ತರಾಟೆ ತಗೊಂಡವ್ರೆ, ಕಾಟಾಚಾರಕ್ಕೆ ರಸ್ತೆ ಮಾಡಿದ್ದೀರಾ ಅಂತ. ಆಬ್ವಿಯಸ್ಲಿ ಖಂಡಿತ, ಯಾಕಂದರೆ ಬೇಲೂರಿಗೆ ಬೇಲೂರವ್ರು ಮಾತ್ರ, ಹಾಸನದವ್ರು ಮಾತ್ರ, ಕರ್ನಾಟಕದವ್ರು ಮಾತ್ರ ಅಲ್ಲ, ಇಡೀ ವಿಶ್ವದ ಪ್ರವಾಸಿಗರು ಬೇಲೂರಿಗೆ ಬರ್ತಾರೆ ದೇವಸ್ಥಾನ ನೋಡೋಕ್ಕೆ, ಅಲ್ಲಿರುವಂತಹ ಒಂದು ಐತಿಹಾಸಿಕ ಶ್ರೀಮಂತಿಕೆಯನ್ನು ನೋಡೋಕ್ಕೆ. ಹೀಗಾಗಿ ಅವ್ರ ಕ್ಷೇತ್ರದಲ್ಲಿ ರಸ್ತೆನ ಸರಿ ಮಾಡಿಲ್ಲ. ಸ್ಯಾಂಕ್ಷನ್ ಆಗಿರೋ ದುಡ್ಡಾಗಿರ್ತದೆ, ಅಧಿಕಾರಿಗಳು ಅದಕ್ಕೆ ಅಪ್ರೂವಲ್ ಕೊಟ್ಟಿರ್ತಾರೆ, ಅದಕ್ಕೆ ಕಾಂಟ್ರಾಕ್ಟರ್ಗೆ ಬಿಲ್ಲಿಗೆ ಫೈನಲ್ ಮಾಡಿರ್ತಾರೆ. ಇವೆಲ್ಲ ಆದಮೇಲೆ ಆ ರಸ್ತೆ ಕಿತ್ತೋಯ್ತದ್ರೆ ಸುಮ್ಮನಿರೋಕ್ಕಾಯ್ತದ? ಜನ ಕೇಳಲ್ವಾ ನೆಕ್ಸ್ಟು, ಏನು ಗುರು ಇವರು ಹಿಂಗೆ ಮಾಡಿಬಿಟ್ರಲ್ಲ, ನಾವು ಅಧಿಕಾರ ಸಿಗಲಿ ಅಂದರೆ ಅಭಿವೃದ್ಧಿ ಆಗಲಿ ಅಂತ ಬದಲಾಯಿಸಿದ್ವಿ, ಇವರು ಹಿಂಗೆ ಮಾಡಿದ್ರು ಅಂತ. ಹೀಗಾಗಿ ಶಾಸಕರು ಯಾವ ರೀತಿ ಕೆಲಸ ಮಾಡಬೇಕು, ಖಡಕ್ ಸಂದೇಶವನ್ನು ಯಾವ ರೀತಿ ಕೊಡಬೇಕು, ಅದನ್ನು ಹುಲ್ಲಹಳ್ಳಿ ಸುರೇಶ್ ಅವರು ಮಾಡಿದ್ದಾರೆ ಅನ್ನೋ ಚರ್ಚೆಗಳು ಶುರುವಾಗಿದೆ. ಈ ವಿಡಿಯೋನ ಒಂದ್ಸಲ ಈ ವಿಡಿಯೋನ ನೋಡ್ಕೊ ಬನ್ನಿ. ಚೆಕ್ ಮಾಡು, ನನಗೆ ಎಲ್ಲಿ ಚೆಕ್ ಮಾಡಿದ್ರು ಇದಿರಬೇಕು. ನೀವು ಫಾರ್ಮೇಶನ್ ಕೊಟ್ಟಿದ್ಯಾ ತಾನೆ? ಫಾರ್ಮೇಶನ್ ಕೊಟ್ಟಮೇಲೆ ವೆಟ್ ಮಿಕ್ಸ್ ಎಷ್ಟು ಕೊಟ್ಟಿದ್ಯಾ? 12.5 125 ಕೊಟ್ಟಿದ್ಯಾ? 1.25 ತೆಗಿ, 15 ತೆಗಿ ತೆಗಿ. ಯಾಕೆ ಯಾಕ್ರಿ ಅಲ್ಕ ಕೆಲಸ ಮಾಡ್ತೀರ? ಯಾಕಪ್ಪ ತೆಗಿ ಅಲ್ಲಿ ಥಿಕ್ನೆಸ್? ಬೇಲೂರು ತಾಲೂಕಿನ ಚಿಕ್ಕೋಲೆ ಗ್ರಾಮದ ರಸ್ತೆ ಕಾಮಗಾರಿ ಪರಿಶೀಲನೆ ವೇಳೆಯಲ್ಲಿ ಅವರು ಕ್ಲಾಸನ್ನು ತೆಗೊಂಡಿದ್ದಾರೆ ಅಧಿಕಾರಿಗಳಿಗೆ. ಸರಿಯಾಗಿ ರಸ್ತೆ ಕಾಮಗಾರಿ ಮಾಡ್ತಿಲ್ಲ, ನೀವು ಕಣ್ಣು ಮುಚ್ಚಿ ಕುಳಿತ್ಕೊಂಡಿದ್ದೀರಾ ಅಂತ ಪ್ರಶ್ನಿಸಿದ್ದಾರೆ. ಆಮೇಲೆ ಕಾಮಗಾರಿ ಮಾಡೋಕ್ಕೆ ನೀವೇ ತಾನೇ ಫಿಟ್ನೆಸ್ ಕೊಟ್ಟಿರೋದು, ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಿರೋದು, ಯಾಕೆ ಈ ರೀತಿ ಹಲ್ಕಾ ಕೆಲಸ ಮಾಡ್ತೀರಾ? ಸರ್ಕಾರದ ದುಡ್ಡು ಮಾಡೋ ಕೆಲಸನ ಸರಿಯಾಗಿ ಮಾಡಿ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ. ವೀಕ್ಷಕರು, ನೀವು ಬೇಲೂರು ಕ್ಷೇತ್ರದ ಬೇಲೂರು ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ಅಥವಾ ರಿಟೆಕ್ ವೀಕ್ಷಕರೇ, ನೀವು ಬೇಲೂರು ವಿಧಾನಸಭಾ ಕ್ಷೇತ್ರದ ಜನರಾಗಿದ್ದಲ್ಲಿ, ಅಲ್ಲಿ ನಿವಾಸಿಗಳಾಗಿದ್ದಲ್ಲಿ, ನಿಮ್ಮ ಕ್ಷೇತ್ರದ ಶಾಸಕರ ಖಡಕ್ ಕೆಲಸದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸ ಆಗಬೇಕು, ಇಷ್ಟು ವರ್ಷ ಯಾವೆಲ್ಲ ಯೋಜನೆಗಳು ನೆನೆಗುದಿಗೆ ಬಿದ್ದಿದೆ, ಯಾವೆಲ್ಲ ಅನುದಾನ ತಂದು ಏನು ಕೆಲಸ ಮಾಡಬೇಕು ಅಂತ ಶಾಸಕರಿಗೆ ಸಂದೇಶ ಕೊಡ್ತೀರಾ ಅಂದರೆ ಖಂಡಿತ ಕಾಮೆಂಟ್ ಮೂಲಕ ತಿಳಿಸಿ, ಅದು ಅವರಿಗೆ ತಲುಪುತ್ತೆ. ಧನ್ಯವಾದಗಳು ವೀಕ್ಷಕರೇ.